ಶಾರದೆಯ ಜ್ಞಾನಸುಧೆ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಗಳನ್ನ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ಅದರ ಬಗ್ಗೆ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಗಳನ್ನು ಕೂಡ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಈ ತರದ್ದು ಕಥೆಗಳು ಹಾಗೂ ಇನ್ನೂ ಹಲವಾರು ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು ಕೂಡ. ಇವತ್ತು ನಾನು ಹೇಳ್ತಾ ಇರೋ ಕಥೆಗಿಂತ ಹೆಚ್ಚು ಒಂದು ನಿಜವಾದ ಸಂಗತಿ. ನಿಜ ಹೇಳಬೇಕು ಅಂದ್ರೆ ನನ್ನ ಜೀವನದಲ್ಲಿ ಈ ಒಂದು ಸಂಗತಿಯನ್ನ ಕೇಳಿದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ನಾನು ಕೂಡ ವೈಯಕ್ತಿಕವಾಗಿ ಜೀವನವನ್ನ ನೋಡುವ ದೃಷ್ಟಿಕೋನದಲ್ಲಿ ಅಳವಡಿಸಿಕೊಂಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ಫ್ಯಾಕ್ಟ್ ನೀವು ಈ ಸಂಗತಿಯನ್ನ ಕೇಳಿದ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಇದನ್ನ ಎಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಖಂಡಿತವಾಗಿಯೂ ಚಿಂತನೆ ಮಾಡಿ. ಈ ಸಣ್ಣ ವಿಚಾರ ಎಷ್ಟು ಮಹತ್ತರವಾದ ಬದಲಾವಣೆಯನ್ನ ಆ ವ್ಯಕ್ತಿಯ ಜೀವನದಲ್ಲಿ ಸಮಾಜದಲ್ಲಿ ಮತ್ತು ನಮ್ಮೆಲ್ಲರ ಬದುಕಲ್ಲಿ ತರೋಕೆ ಸಾಧ್ಯ ಆಯ್ತು ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಿಮ್ಗೆ ನೆಲ್ಸನ್ ಮಂಡೇಲಾ ಬಗ್ಗೆ ಗೊತ್ತಲ್ವಾ? ಎಸ್, ಯಾರು ತಾನೇ ಗೊತ್ತಿಲ್ಲ. ಡಿಸ್ಕ್ರಿಮಿನೇಷನ್ ಅನ್ನೋ ದೊಡ್ಡದೊಂದು ಭೂತವನ್ನ ಹೊಡೆದೋಡ್ಸೋಕೆ ಸಾಕಷ್ಟು ಶ್ರಮ ಪಟ್ಟಂತಹ ಮಹಾನ್ ಚೇತನ ಅವರು. ನೆಲ್ಸನ್ ಮಂಡೇಲಾ ಅಂತ ಅವರು ಭೂಮಿ ಮೇಲೆ ಹೆಚ್ಚು ಹೆಚ್ಚು ಬರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ರೇಸಿಸಂ ಆಗ್ಲಿ ಅಥವಾ ಡಿಸ್ಕ್ರಿಮಿನೇಷನ್ ಆಗ್ಲಿ ಸಾಕಷ್ಟು ಜನಕ್ಕೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕಿರುಕುಳವನ್ನ ಕೊಟ್ಟಂತಹ ವಿಷಯ. ನಾವು ಅಲ್ಲೆಲ್ಲೋ ಆಫ್ರಿಕಾದಲ್ಲೋ ಅಮೆರಿಕಾದಲ್ಲೋ ಈ ತರದೊಂದು ರೇಸಿಸಂ ಮಾಡ್ತಾರೆ ಅಂತ ಅನ್ಕೊಳ್ಳೋದು ಸುಳ್ಳು. ಯಾಕಂದ್ರೆ ಮನೆ ಮನೆಯಲ್ಲೂ ರೇಸಿಸಂ ತರದೊಂದು ಫೀಲಿಂಗ್ ಗಳನ್ನು ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಒಂದು ಸಣ್ಣ ವಿಚಾರವನ್ನೇ ತಗೊಳ್ಳಿ, ಬಣ್ಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹಿಡಿದು ಸ್ಟೇಟಸ್ ವರ್ಗೂ, ಜಾತಿಗೆ ಸಂಬಂಧಪಟ್ಟಿರೋದ್ರಿಂದ ಹಿಡ್ಕೊಂಡು ಜೆಂಡರ್ ವರ್ಗೂ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ವಿಕ್ಟಿಮ್ ಆಗಿರ್ತೀವಿ ಅಥವಾ ಆ ತರದ ನಡವಳಿಕೆಯನ್ನ ತೋರಿಸಿರ್ತೀವಿ. ನೆಲ್ಸನ್ ಮಂಡೇಲಾರ ಜೀವನದಲ್ಲಿ ನಿಜವಾಗ್ಲೂ ನಡೆದಂತಹ ಈ ಸಂಗತಿಯನ್ನ ನಾವು ಕೇಳಿದ ಮೇಲೆ ನಾವು ಯಾವ ರೀತಿ ಸಕಾರಾತ್ಮಕವಾಗಿರಬೇಕು ಅನ್ನೋದು ಖಂಡಿತ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ. ಒಮ್ಮೆ ನಿಮಗೆ ಗೊತ್ತಿದೆ ನೆಲ್ಸನ್ ಮಂಡೇಲಾರನ್ನ ಜೈಲ್ ಮಾಡ್ತಾರೆ, ಅವ್ರು ಮಾಡ್ತಾ ಇದ್ದಂತಹ ಹೋರಾಟಕ್ಕೆಲ್ಲ. ಸೊ ಹೀಗೆ ಜೈಲ್ ಸೆಲ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಹೊತ್ತು ಅವ್ರ ಜೈಲಲ್ಲಿ ಸೆಲ್ ಅಲ್ಲಿ ಇದ್ದಂತಹ ಒಂದು ಪುಟಾಣಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದವರಂತೆ ನೆಲ್ಸನ್ ಮಂಡೇಲಾರು ಯಾವಾಗ್ಲೂ. ಒಂದಿನ ಅವರ ಜೊತೆಯಲ್ಲೇ ಇದ್ದಂತಹ ಸೆಲ್ ಅಲ್ಲೇ ಇದ್ದಂತಹ ಆ ಒಂದು ರೂಮ್ ಮೇಟ್ ಯಾರಿರ್ತಾರೆ, ಅವರು ನೆಲ್ಸನ್ ಮಂಡೇಲಾ ಭುಜದ ಮೇಲೆ ಕೈ ಹಾಕಿ ಕೇಳ್ತಾರಂತೆ, ಮಂಡೇಲಾ ಏನ್ ನೋಡ್ತಾ ಇದೀಯಾ ಕಿಟಕಿಯಿಂದ, ಯಾವಾಗ್ಲೂ ಬಂದು ಇಲ್ಲಿ ನಿಂತ್ಕೊಂಡು ತುಂಬಾ ಹೊತ್ತು ನೋಡ್ತಾ ಇರ್ತೀಯಲ್ಲ, ಏನೋ ಸ್ಮೈಲ್ ಮಾಡ್ತಾ ಇರ್ತೀಯ, ಕಣ್ಣು ಮುಚ್ಕೊಂಡು ಏನೋ ಚಿಂತನೆ ಮಾಡ್ತಾ ಇರ್ತೀಯ, ಫಸ್ಟ್ ಆಫ್ ಆಲ್ ಏನ್ ನೋಡ್ತಾ ಇದೀಯಾ ನೀನು ಅಂತ ಇಳಕ್ ನೋಡಿದಾಗ ಅಲ್ಲಿ ಒಂದಷ್ಟು ಮಕ್ಕಳುಗಳು ಫುಟ್ಬಾಲ್ ಆಡ್ತಾ ಇರ್ತಾರೆ. ಬಟ್ ಆ ಸಂಗತಿ ಏನಪ್ಪಾ ಅಂದ್ರೆ ಸ್ವಲ್ಪ ನೋವು ಕೊಡೋ ತರದ ವಿಚಾರ. ಯಾಕಂದ್ರೆ ಇಲ್ಲಿ ಈ ಬೆಳ್ಳಗಿರ್ತಾರಲ್ಲ ಮಕ್ಕಳು, ಅವರೆಲ್ಲ ಫುಟ್ಬಾಲ್ ಆಡ್ತಾ ಇರ್ತಾರೆ. ಕಪ್ಪಗಿರೋ ಮಕ್ಕಳು, ನಿಮ್ಗೆ ಗೊತ್ತಿದೆ ಆಫ್ರಿಕಾ ದೇಶದಲ್ಲಿ ರೇಸಿಸಮ್ ಇನ ವಿಚಾರ ಹೇಗೆಲ್ಲ ನಡೀತು ಅಂತ. ಸೊ ಅವರೆಲ್ಲ ಬರೀ ಬಾಲ್ ಬಿದ್ರೆ ಓಡ್ಕೊಂಡು ತಗೊಂಡ್ ಬರೋದು ಅಥವಾ ಬಾಲ್ ನ ಕ್ಲೀನ್ ಮಾಡ್ಕೊಡೋದು ಅಸಿಸ್ಟೆಂಟ್ ತರ, ಅಂದ್ರೆ ದಬ್ಬಾಳಿಕೆ ಒಳಗಾಗ್ತಾ ಇರ್ತಾರೆ. ಸೊ ಹೆಲ್ಪರ್ ತರ ಇರ್ತಾರೆ. ಸೊ ಆ ಒಂದು ಸಂಗತಿಯನ್ನ ನೋಡ್ತಾ ಇದ್ದಂತ ಮಂಡೇಲಾ ಅವ್ರನ್ನ ಗಮನಿಸಿ ಅಗ್ರಿಮೆಂಟ್ ಹೇಳ್ತಾರೆ, ಓ ನನ್ಗೆ ಇವಾಗ ಗೊತ್ತಾಯ್ತು, ಇವಾಗ ಗೊತ್ತಾಯ್ತು ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಈ ವೈಟ್ ಸ್ಕಿನ್ ಅವ್ರಿಗೆಲ್ಲ. ನಾನು ಹೋರಾಟ ಮಾಡಿ ಜೈಲಿಂದ ಹೊರಗಡೆ ಹೋದ್ಮೇಲೆ ಯಾವ ತರ ಮಾಡ್ಬೇಕು ಅಂದ್ರೆ ಈ ಸೀನ್ ರಿವರ್ಸ್ ಆಗ್ಬೇಕು. ಅಂದ್ರೆ ಕಪ್ಪಗಿರೋರೆಲ್ಲ ಫುಟ್ಬಾಲ್ ಆಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಬೇಕು, ಈ ಬೆಳ್ಳಗಿರೋರೆಲ್ಲ ಅವ್ರಿಗೆ ಸರ್ವೆಂಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ತಾನೆ, ಅದೇ ತಾನೆ ನೀನ್ ಯೋಚನೆ ಮಾಡ್ತಾ ಇರೋದು, ನಿನ್ ರಕ್ತ ಕುದೀತಿದೆ ಅಲ್ವಾ ಕೋಪದಲ್ಲಿ ಅಂತ ಹೇಳ್ತಾನೆ. ಮಂಡೇಲಾ ಅವ್ರು ಕೊಡುವಂತಹ ಉತ್ತರ ಕೇಳಿದ್ರೆ ನೀವು ಒಂದು ಕ್ಷಣ ಆಶ್ಚರ್ಯಚಕಿತರಾಗಿ ಹೋಗ್ತೀರಾ. ಈ ತರನ ಒಬ್ಬ ಮನುಷ್ಯ ಯೋಚನೆ ಮಾಡ್ಬೋದಾ, ಹೌದಲ್ವಾ, ಈ ತರ ನಾವು ಚಿಂತನೆ ಮಾಡ್ಲಿಲ್ವಲ್ಲ ಅಂತ ನಾವು ಕೂಡ ಅಂತರ್ಮುಖಿಯಾಗಿ ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ. ನೆಲ್ಸನ್ ಮಂಡೇಲಾ ಅವರು ಅವ್ರ ರೂಮ್ಮೇಟ್ ಹೇಳ್ತಾರೆ, ಇಲ್ಲ ಫ್ರೆಂಡ್, ಖಂಡಿತ ನಾನು ಅದೇ ಸೀನ್ ನೋಡ್ತಾ ಇದ್ದೀನಿ, ಹೌದು ಫುಟ್ಬಾಲ್ ಆಡ್ತಾ ಇರ್ಬೇಕಾದ್ರೆ ನಡೀತಾ ಇರೋ ಡಿಸ್ಕ್ರಿಮಿನೇಷನ್ ಗಮನಿಸ್ತಾ ಇದ್ದೀನಿ, ವೈಟ್ ಅಂಡ್ ಬ್ಲಾಕ್ ನ ನಡುವೆ ಇರುವಂತಹ ತಾರತಮ್ಯವನ್ನ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಈ ಸೆಲ್ಲಿಂದ ಜೈಲಿಂದ ಬಿಡುಗಡೆ ಆದ್ಮೇಲೆ ನನ್ನ ಹೋರಾಟ ಹೇಗಿರ್ಬೇಕು ಅಂತ ನನ್ನ ಆಸೆ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ಇಬ್ರು ಫ್ರೆಂಡ್ಸ್ ಆಗಿ ಜೊತೆ ಜೊತೆ ಫುಟ್ಬಾಲ್ ಆಡ್ಬೇಕು ಫ್ರೆಂಡ್ ಅಂತ ಹೇಳ್ತಾರಂತೆ. ಅಬ್ಬಾ, ನಾವ್ ಈ ತರ ನಮಗ್ ತೊಂದರೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯ ಇದೆಯಾ? ಒಮ್ಮೆ ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರೋ ಒಂದು ಸಂಗತಿನ ಹೇಳ್ತೀನಿ. ಈ ಕಥೆಯನ್ನ ಕೇಳಿ ಇದನ್ನ ಇನ್ಸ್ಪಿರೇಷನ್ ತಗೊಂಡು ಆ ರೀತಿ ನಡ್ಕೊಳ್ಳೋಕೆ ನನಗ್ ನಾನೇ ಒಂದು ಹುಮ್ಮಸ್ಸನ್ನ ಆ ಒಂದು ಸಂದರ್ಭದಲ್ಲಿ ಪಡ್ಕೊಂಡಿದ್ದೆ. ತುಂಬಾ ವರ್ಷಗಳ ಹಿಂದೆ ಮಲೇಷ್ಯಾದಲ್ಲಿ ನನಗೆ ಡ್ರಗ್ಲೆಸ್ ಥೆರಪಿ ಬಗ್ಗೆ ಸ್ಪೀಚ್ ಕೊಡೋಕೆ ಇನ್ವೈಟ್ ಮಾಡಿದ್ರು. ಅಲ್ಲಿ ಆರ್ಗನೈಸ್ ಮಾಡೋ ಒಬ್ಬ ವ್ಯಕ್ತಿ ಹೀಗೆ ಎಲ್ಲ ಆರ್ಗನೈಸ್ ಮಾಡ್ತಾ ನೋಡ್ತಾ
ನಾನು ಫ್ರಂಟ್ ರೋಲ್ ಕೂತಿದ್ದೆ ಆತನಿಗೆ ಗೊತ್ತಿಲ್ಲ ನಾನು ಒನ್ ಆಫ್ ದ ಸ್ಪೀಕರ್ಸ್ ಅಂತ ಅಲ್ಲಿ ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದಿದ್ರು ಸ್ಪೀಕರ್ಸ್ ಆಗಿ ಸೋ ನನ್ನ ನೋಡಿ ವೈ ಆರ್ ಯು ಸಿಟ್ಟಿಂಗ್ ಹಿಯರ್ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಫಾರ್ ವಿಐಪಿಸ್ ದಿಸ್ ಇಸ್ ಫಾರ್ ದ ಸ್ಪೀಕರ್ಸ್ ಗೆಟ್ ಅಪ್ ಅಂಡ್ ಗೋ ಸಿಟ್ ಬಿಹೈಂಡ್ ಅಂತ ಹೇಳ್ದ ಅವನು ಗೊತ್ತಿಲ್ಲ ನಾನು ಕೂಡ ಒಂದು ಚೀಫ್ ಇನ್ವೈಟ್ ಅಲ್ಲಿ ಅಥವಾ ಸ್ಪೀಕರ್ ಅಂತ ನಾನು ಏನು ಎದುರು ಉತ್ತರ ಕೊಡಲಿಲ್ಲ ಬಿಕಾಸ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೆಸರು ಕರೀತಾರೆ ನಮ್ಮನ್ನ ಸ್ಟೇಜ್ ಮೇಲೆ ಕರೀತಾರೆ ಅಥವಾ ನಮ್ಮ ಪರಿಚಯ ಆಗುತ್ತೆ ನಾನಲ್ಲಿ ನನ್ನ ಯಾರಂತ ಅನ್ಕೊಂಡಿದ್ಯಾ ಏನಂತ ಅನ್ಕೊಂಡಿದ್ಯಾ ಇನ್ಸಲ್ಟ್ ಮಾಡ್ತಾ ಇದ್ಯಾ ಹೇಳೋ ಪ್ರಮೇಯ ಬೇಡ ಅಂತ ಅನ್ನಿಸ್ತು ಯಾಕೆಂದ್ರೆ ನನಗೆ ನೆಲ್ಸನ್ ಮಂಡೇಲಾ ಅವರ ಈ ಕತೆ ಆ ಕ್ಷಣದಲ್ಲಿ ನೆನಪಾಯ್ತು ಓ ಡಿಸ್ಕ್ರಿಮಿನೇಷನ್ ನಡೀತಿದೆ ಫೈನ್ ಡಸಂಟ್ ಮ್ಯಾಟರ್ ಒಂದಲ್ಲ ಒಂದಿನ ಆತನಿಗೂ ಈ ವಿಚಾರ ತಪ್ಪು ಅಂತ ಅನ್ಸುತ್ತೆ ಅಥವಾ ಕೆಲವೇ ಕ್ಷಣಗಳಲ್ಲಿ ಆತನ ಗೊತ್ತಾಗಬಹುದು ಆದ್ರೆ ಅದಕ್ಕಿಂತ ಆಳವಾಗಿ ನಾನು ಇತರ ತರದ ಮನಸ್ಥಿತಿ ಇರೋರು ಅಥವಾ ಬೆಳ್ಳಗೆ ಇರೋ ಬೇರೆ ಬೇರೆ ದೇಶದಿಂದ ಬಂದಿರೋರು ಎಲ್ಲರೂ ಒಂದೇ ಸ್ಟೇಜ್ ನ ಹಂಚಿಕೊಳ್ಬೇಕು ಅನ್ನುವಂತ ಒಂದು ಆಸೆಯಲ್ಲಿ ಹಿಂದೆ ಹೋಗಿ ಇನ್ಫ್ಯಾಕ್ಟ್ ಕೊನೆ ರೋಲ್ ಕೂತ್ಕೊಂಡೆ ನಾನು ಕೆಲವೇ ಕ್ಷಣಗಳಲ್ಲಿ ಟಾಪ್ ಸ್ಪೀಕರ್ಸ್ ನ ಅನೌನ್ಸ್ ಮಾಡಿದ್ರು ಅಲ್ಲಿ ಯಾರು ಸ್ಟೇಜ್ ಮೇಲೆ ಇರ್ತಾರೆ ನನ್ನ ಹೆಸರು ಬಂದಾಗ ಆತನಿಗೆ ಒಂಥರ ಅವಮಾನ ಆಯ್ತು ಅಯ್ಯೋ ನಾನು ಸ್ಪೀಕರ್ ಅಂತ ಗೊತ್ತಿಲ್ಲದೆ ಇವಾಗ ಈ ತರ ಹೇಳ್ಬಿಟ್ನಲ್ಲ ಇಂಡಿಯನ್ ಅಂತ ಹೇಳಿ ಇದ್ ಮಾಡ್ಬಿಟ್ನಲ್ಲ ಅಂತ ಆತನಿಗೆ ತುಂಬಾ ಬೇಜಾರಾಯ್ತು ಬಟ್ ಇನ್ಫ್ಯಾಕ್ಟ್ ಆ ಇವೆಂಟ್ ಎಲ್ಲ ಆದ್ಮೇಲೆ ಬೆಸ್ಟ್ ಸ್ಪೀಕರ್ ಅಂತ ನನಗೆ ಅವರು ಫೆಲಿಸಿಟೇಟ್ ಮಾಡಿದ್ರು ಅದು ಬೇರೆ ಪ್ರಶ್ನೆ ಬಟ್ ನಾನಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದು ಮನಸ್ಸಿಗೆ ನೋವಾಯ್ತೋ ಇಲ್ಲವೋ ಸಂಕಲ್ಪ ಮಾಡಿದ್ದು ಇಷ್ಟೇ ಈತ ಈ ಮನಸ್ಥಿತಿಯಿಂದ ಹೊರಗಡೆ ಬರುತ್ತೆ ಯಾವತ್ತಾದ್ರೂ ಭವಿಷ್ಯದಲ್ಲಿ ಒಂದಿನ ನಾನು ಈ ತರದ ಮನಸ್ಥಿತಿ ಇರೋರು ಅಥವಾ ಈ ತರದೊಂದು ಆತನಿಗೆ ಓ ಹೈ ಪ್ರೊಫೈಲ್ ಪೀಪಲ್ ಅನ್ಸುತ್ತಲ್ಲ ಅವರೆಲ್ಲರೂ ಒಂದೇ ಸ್ಟೇಜ್ ಅಲ್ಲಿ ಇರೋದರ ಆಗ್ಬೇಕು ಆಗ ಆತನ ಮನಸ್ಥಿತಿನೂ ಬದಲಾಗಬೇಕು ಅಂತ ನೀವು ನಂಬಲ್ಲ ಕೆಲವು ವರ್ಷಗಳಾದ್ಮೇಲೆ ಆತನದೊಂದು ಸಂದರ್ಭ ಬಂತು ಇನ್ಫ್ಯಾಕ್ಟ್ ಇಂಡಿಯಾದಲ್ಲೇನೆ ಒಂದು ಇವೆಂಟ್ ನಡೆದಾಗ ಆತರನೇ ನಾವು ಎಲ್ಲರೂ ಜೊತೆಯಲ್ಲಿ ಸ್ಟೇಜ್ ಹಂಚಿಕೊಂಡು ಆತನ ಬಾಯಲ್ಲೇನೆ ನಾನು ನಿನ್ನ ಜೊತೆ ನಡ್ಕೊಂಡಿದ್ದ ಎಕ್ಸಾಂಪಲ್ ನ ನಾನು ತುಂಬಾ ಕಂಟ್ರಿಗಳಲ್ಲಿ ಬೇರೆ ಬೇರೆ ಕಡೆ ನಾನು ಇವೆಂಟ್ ಆರ್ಗನೈಸ್ ಮಾಡ್ಬೇಕಾದ್ರೆ ಅಥವಾ ಬೇರೆ ಬೇರೆ ವಿಷಯಕ್ಕೆ ಹೋದಾಗ ಹಂಚಿಕೊಂಡೆ ನಿನ್ನಿಂದ ನಾನು ತುಂಬಾ ಕಲಿತೆ ಪೂರ್ವಿ ನೀನ್ ಅವತ್ತು ನನಗೆ ಎದುರುತ್ರ ಆ ಕ್ಷಣದಲ್ಲೇ ಕೊಡ್ಬೋದಾಗಿತ್ತು ಬಟ್ ಐ ರಿಯಲಿ ಅಪ್ರಿಷಿಯೇಟ್ ದ ವೇ ಯು ಹ್ಯಾಂಡಲ್ ಇಟ್ ಅಂತ ಹೇಳಿದ ಇಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇರೋದಲ್ಲ ಈ ಕಥೆಯಿಂದ ನಾನು ನಿಜವಾಗ್ಲೂ ಇನ್ಸ್ಪಿರೇಷನ್ ತಗೊಂಡಿದ್ದು ಆತ್ಮೀಯರೇ ಒಂದ್ಸರಿ ಯೋಚನೆ ಮಾಡಿ ನಾವು ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈಗೆಲ್ಲೋ ಒಂದು ಇವೆಂಟ್ ಅಲ್ಲಿ ಕೂತ್ಕೊಂಡಿರ್ತಾರೆ ನೀವ್ ಇಲ್ಲಿ ಕೂತ್ಕೋಬೇಡಿ ಎದ್ದೇಳಿ ಅಂತ ಹೇಳ್ತಾರೆ ಅಥವಾ ಏನ್ ಈ ತರ ಬಟ್ಟೆ ಹಾಕೊಂಡಿದ್ದೀರಾ ನೀವ್ ಸ್ವಲ್ಪ ಸೈಡ್ಗೆ ಹೋಗಿ ಅಂತ ಪಿಕ್ಚರ್ ಇಂದ ನಿಮ್ಮನ್ನ ಇದು ಮಾಡ್ತಾರೆ ಅಥವಾ ಕಪ್ಪುಗಿದ್ದೀರಾ ಅಂತ ನಿಮ್ ಜೊತೆ ಇದು ಮಾಡಬಹುದು ಆತರ ಆದಾಗ ನಾವೇನ್ ಮಾಡ್ತೀವಿ ನಿಮ್ ಬುದ್ಧಿ ಕಲಿಸ್ತೀನಿ ನಾನು ಒಂದಿನ ಈ ತರ ಕಾರ್ಕೊ ತಗೋತೀನಿ ನಾನು ಈ ತರ ಮನೆ ಕಟ್ಕೋತೀನಿ ನಾನು ಒಂದಿನ ಹಿಂಗ್ ಮಾಡ್ತೀನಿ ಅಂತ ಅನ್ಕೊಳ್ತೀನಿ ಆದ್ರೆ ನಾವ್ಯಾಕೆ ನಾವೆಲ್ಲರೂ ಈ ತರ ಸಮಾನ ಮನಸ್ಥಿತಿಯಲ್ಲಿ ಇರೋ ತರ ಆಗಬೇಕು ಅಂತ ಪಾಸಿಟಿವ್ ಆಗಿ ಒಂದು ರಿಯಲ್ ಸ್ಪಿರಿಚುವಲ್ ಥಾಟ್ ಅನ್ನು ರಿಲೀಸ್ ಮಾಡಬಾರ್ದು ಅಲ್ವಾ ದ್ವೇಷದಿಂದ ಆ ಸಂಗತಿನ ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಗೆಲ್ಲೋ ಪ್ರಯತ್ನವನ್ನು ಮಾಡಬಹುದು ಅಲ್ವಾ ಯೋಚನೆ ಮಾಡಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ತರದ ಸುಮಾರು ಅವಮಾನ ಆಗಿರೋ ಸಂಗತಿಗಳಿರುತ್ತೆ ಅದನ್ನ ನೀವು ದ್ವೇಷ ರಿಸೆಂಟ್ಮೆಂಟ್ ರಿವೆಂಜ್ ತರ ತಗೊಳ್ಳದೆ ಇನ್ಸ್ಪಿರೇಷನ್ ತರ ತಗೊಳ್ಳಿ ಅದರಿಂದ ನಿಮಗೆ ಅಥವಾ ಆ ವ್ಯಕ್ತಿಗೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಒಂದು ಮಹತ್ತರವಾದ ತಿರುವು ಸಿಗುತ್ತೆ ಐ ಹೋಪ್ ಈ ಒಂದು ಸಂಗತಿ ನಿಮಗೆ ಇಷ್ಟ ಆಯ್ತು ನಾನು ಹಂಚ್ಕೊಂಡಿರೋದು ಅಂತ ಇದೇ ತರದ ಹಲವಾರು ಮೋಟಿವೇಶನ್ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೋಸ್ಕರನೇ ನಾವು ಈ ಡಾಕ್ಟರ್ ಪೂರ್ವಿ ಜರಾಜನ ಯೂಟ್ಯೂಬ್ ಚಾನೆಲ್ನ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದೀವಿ ಇದನ್ನ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಪೂರ್ವಿ ಜರಾಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಮತ್ತು ಲೈಕ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ವಿಶೇಷವಾದ ಕಥೆಯ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ